ಈ ಭಾಗದ ಜನರಿಗೆ ಭಾಗ್ಯದ ಯೋಜನೆಗಳನ್ನು ಬರದಿಂದ ತಂದುಕೊಡಲು ವಿಧಾನಸೌಧದ ಬಾಗಿಲನ್ನು ತಟ್ಟಿ ಮುಟ್ಟಿದ ಭಗೀರಥ, ಕ್ಷೇತ್ರವನ್ನು ಮಿಂಚಿನ ವೇಗದಲ್ಲಿ ಮಿನುಗಿಸಿ ಹಮ್ಮಿಕೊಂಡ ಎಲ್ಲಾ ಕಾರ್ಯಾಚರಣೆ ಸಾಧಕ ಸನ್ಮಾನ್ಯ ಶ್ರೀ ಲಾಲಾಜಿ ಆರ್ ಮೆಂಡನ್ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ತಿನಡಿಗಾಗಿ ನಮ್ಮ ಆತ್ಮೀಯ ಪೂರ್ವಕವಾಗಿ ಮೈಕ್ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಆತ್ಮೀಯ ಬಂಧುಗಳೇ, ಎಸ್ ವೈ ಎಸ್ ಎನ್ ಮತ್ತು ಎಸ್ ಎಸ್ ಎಫ್ ದೀನ್ಸ್ಟ್ರೀಟ್ ಪಡುಬಿದ್ರಿಗಳ ವತಿಯಿಂದ ನೂರಾನಿಯ ಹನಾಫಿ ಜಾಮಿಯಾ ಮಸೀದ್ ದೀನ್ ಸ್ಟ್ರೀಟ್ ಇದರ ನೂತನ ಮಸೀದಿಯ ಉದ್ಘಾಟನೆ ನಾ ಅತ್ರೆ ಶರೀಫ್ ಎಂಬ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿಕೊಂಡು ನೂತನ ಮಸೀದಿ ಉದ್ಘಾಟನೆ ಮಾಡಿಕೊಂಡು ಈಗ ಸಭಾ ಕಾರ್ಯಕ್ರಮ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂಥ ಜನಾಬ್ ಹಾಜಿ ಪಿ ಕೆ ಮೊಯ್ದೀನ್ ಲಚ್ಚಿಲ್ರವರೇ ಅಧ್ಯಕ್ಷರು, ಜುಮ್ಮಾ ಮಸೀದಿ ಪಡುಬಿದ್ರಿ, ಹಾಗಲೇ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವಂಥ ಬಹುಮಾನ್ಯ ಮೌಲಾನಾ ಅಬ್ದುಲ್ ಕುದ್ದೂಸ್, ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಉದ್ಘಾಟನಾ ಭಾಷಣ ಮಾಡಿರುವಂಥ ಬಹುಮಾನ್ಯ ಅಲ್ಹಾಜ್ ಎಸ್ ಎಂ ಅಬ್ದುಲ್ ರಹಮಾನ್ ಮದನಿ ಅವರು, ಖತೀಬರು ಜುಮ್ಮಾ ಮಸೀದಿ ಪಡುಬಿದ್ರಿ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರಲಿಕ್ಕೆ ಸ್ವಾಗತ ಮಾಡಿರುವಂಥ ಜನಾಬ್ ಮೊಹಮ್ಮದ್ ನಿಯಾಜ್ರವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಶಬ್ಬೀರ್ ಹುಸೇನ್ ಅವರೇ, ಮೆಹಬೂಬ್ ಶರೀಫ್ ಅವರೇ, ಜನಾಬ್ ಶೇಖ್ ಇಸ್ಮಾಯಿಲ್ ಅವರೇ, ಇಸ್ಮಾಯಿಲ್ ಮಾಸ್ಟರ್ ಅವರೇ, ಶೇಖ್ ಅಬ್ದುಲ್ ಶುಕುರ್ ಅವರೇ, ಅಬ್ದುಲ್ ಬಹುಮಾನ್ಯ ಅಬ್ದುಲ್ ಲತೀಫ್ ಮದನಿ ಅವರೇ, ಬಹುಮಾನ್ಯ ಅಶ್ರಫ್ ಸಹಾದಿ ಅವರೇ, ಶ್ರೀ ಬುಡನ್ ಸಾಬ್ರವರೇ, ಹಸನ್ ಬಾಬಾ ಕಂಚನಕ ಅವರೇ, ಪಿ ಎಂ ಅಬ್ದುಲ್ ರಹೀಮ್ ಅಹಮೀದ್ರವರೇ, ಶ್ರೀ ಜಹೀರ್ ಪಡುಬಿದ್ರಿಯವರೇ ಹಾಗೂ ಇತರ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯನೇ ಸೇರಿರುವಂಥ ಈ ಸಮಾಜದ ಎಲ್ಲ ಬಂಧುಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಹೋಗುವಂಥ ಒಂದನ್ನು ಹರಿಸ್ತಾ ಇದ್ದೇನೆ. ಪ್ರತಿಯೊಂದು ಧರ್ಮದಲ್ಲಿ ಕೂಡ ಅಹಿಂಸೆಯನ್ನೇ ಬೋಧನೆ ಮಾಡ್ತಾರೆ. ದೇವರನ್ನು ಒಲಿಸಿಕೊಳ್ಳಿಕ್ಕೆ ಬೇರೆ ಬೇರೆ ವಿಧಾನದಲ್ಲಿ ಎಲ್ಲ ಧರ್ಮದವರು ಕೂಡ ಅವರವರ ಏನು ಧರ್ಮದ ಚೌಕಟ್ಟಿದೆ ಅದನ್ನು ಒಂದು ರೀತಿಯಲ್ಲಿ ಶಾಂತಿಯುತವಾಗಿ ಮತ್ತು ದೇವರನ್ನು ಪ್ರಾರ್ಥನೆ ಮೂಲಕ ಒಲಿಸಿಕೊಂಡು ಅದಕ್ಕೆ ತಮ್ಮದೇ ಆದಂಥ ಶ್ರದ್ಧಾಭಕ್ತಿಯಿಂದ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ತಾ ಇದ್ದೀರಿ. ನಾವೆಲ್ಲ ಸಂಘಜೀವಿಗಳು ಅಥವಾ ಸಮಾಜದಲ್ಲಿ ಬೆರೆತು ಬಾಳುವಂಥ ಒಂದು ವಿಧಾನದಿಂದ ಬಂದವರು ಎಲ್ರಿಗೂ ಕೂಡ ಯಾವಾಗಲೂ ಒಂದು ಸಾಮಾನ್ಯವಾಗಿ ಜನರ ತಿಳುವಳಿಕೆ ಹೇಗಿದೆ ಅಂದರೆ ಸಮಾಜದಲ್ಲಿ ಇರುವಂಥ ಎಲ್ಲ ಬಂಧುಗಳು ಒಂದೆಡೆ ಸೇರಲಿಕ್ಕಾದರೂ ಒಂದು ಜಾಗ ಬೇಕು ಅಥವಾ ಒಂದು ಪ್ರಾರ್ಥನಾ ಮಂದಿರ ಬೇಕು. ಆ ಪ್ರಾರ್ಥನಾ ಮಂದಿರ ದೇವರನ್ನು ಪ್ರಾರ್ಥನೆ ಮೂಲಕ ಒಲಿಸಿಕೊಂಡು ನಮ್ಮ ಕಷ್ಟ ಸುಖಗಳಿಗೆ ದೇವರು ಸ್ಪಂದಿಸುವಂಥ ಆಗಬೇಕು. ಆ ಹಿನ್ನೆಲೆಯಲ್ಲಿ ಹಕ್ಕಿಗಾದರೂ ಒಂದು ಗೂಡು ಬೇಕಂತೇಳಿ ಒಂದು ನಂಬಿಕೆ, ಅದೇ ನಂಬಿಕೆಯಲ್ಲಿ ನಾವೆಲ್ಲ ಬೇರೆ ಬೇರೆ ಮನೆಯಿಂದ ಬಂದ ಬಂಧುಗಳಾಗಿದ್ದರೂ ಕೂಡ ಒಂದೆಡೆ ಸೇರಲಿಕ್ಕೆ ಒಂದು ಜಾಗ ಬೇಕು ಅಥವಾ ಒಂದು ಸಂಘ ಸಂಸ್ಥೆ ಬೇಕು. ಆ ಸಂಘ ಸಂಸ್ಥೆ ಅಥವಾ ದೇವರ ಒಂದು ಪ್ರಾರ್ಥನಾ ಮಂದಿರ ಅಥವಾ ದೇವರನ್ನು ಪ್ರಾರ್ಥಿಸಲಿಕ್ಕಾದರೂ ಒಂದು ಜಾಗ ಬೇಕು. ಆ ಜಾಗವನ್ನು ನವೀಕರಣ ಮಾಡಿಕೊಂಡು ಹೊಸ ಮಂದಿರ ಹೊಸ ಮಸೀದಿಯನ್ನು ಇವತ್ತು ಕಟ್ಟಿಕೊಂಡು ಅದರ ಉದ್ಘಾಟನೆ ಕೂಡ ಇವತ್ತು ಆಗಿದೆ. ನಮ್ಮ ಬೆಳಿಗ್ಗೆ ಇವತ್ತು ಕಾಪುವಿನಲ್ಲಿ ಕೂಡ ನಮ್ಮ ಹೊಸ ತಾಲೂಕು ಕಚೇರಿ ಕಟ್ಟಡ, ಹೊಸ ತಾಲೂಕು ಆಡಳಿತ ಸೌಧ, ಒಂದು ಮಿನಿ ವಿಧಾನಸೌಧ ನಾವು ಉದ್ಘಾಟನೆ ಕಾರ್ಯಕ್ರಮ ಬಹುಶಃ ಒಂದು 15-20 ದಿವಸದಿಂದ ರಾಜ್ಯದ ಪ್ರಮುಖ ನಾಯಕರು, ಕಂದಾಯ ಇಲಾಖೆಯ ಸಚಿವರು ಎಲ್ಲ ಬರಲಿಕ್ಕೆ ಬಹಳ ದಿವಸದಿಂದ ಕಾಯ್ತಾ ಇದ್ದೆವು. ಆದರೆ ರಾಜ್ಯದ ನಾಯಕರ ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತವಾಗಿ ನಮಗೆ ಹೆಚ್ಚಿನವಾಗಿ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತೆ ವಿಳಂಬ ಮಾಡೋದು ಬೇಡ, ಮತ್ತೆ ಚುನಾವಣೆ ನೀತಿ ಸಂಹಿತೆ ಎಲ್ಲ ಮಾರ್ಚಿ ಅಂತ್ಯದೊಳಗೆ ಬರ್ತದೆ, ಆಗ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ಕೂಡ ನಾವು ಮಾಡಬೇಕಾಯಿತು. ಮತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ನಮ್ಮ ಹಿಂದಿನ ಮಾಜಿ ಸಂಸದರಾಗಿದ್ದಂಥ ಹಿಂದಿನ ಸಚಿವರಾಗಿದ್ದಂಥ ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರು, ಎಸ್ ಪಿ ಅವರು, ಬೇರೆ ಬೇರೆ ಮುಖಂಡರೆಲ್ಲ ಬಂದು ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟು ಉದ್ಘಾಟನೆ ಮಾಡಿದೆ. ಹಾಗೆ ಸ್ವಲ್ಪ ಬೆಳಿಗ್ಗೆ
ಬರಬೇಕಂತ ಅವಕಾಶ ಇದ್ದರೂ ಕೂಡ ಆ ಕಾರ್ಯಕ್ರಮ ಮಧ್ಯಾಹ್ನ 3:45 ಆಯಿತು, ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ. ಆದರೆ ನಿಮ್ಮ ಎಲ್ಲ ಧರ್ಮದಲ್ಲಿ ಕೂಡ ದೇವರು ಯಾವತ್ತೂ ಕೂಡ ಹಿಂಸೆಯನ್ನು ಬೋಧಿಸುವುದಿಲ್ಲ. ಶಾಂತಿ ಸೌಹಾರ್ದತೆಯಿಂದ ನಮ್ಮ ನಮ್ಮ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅದನ್ನು ದೇವರಲ್ಲಿ ಪ್ರಾರ್ಥಿಸಿಕೊಂಡು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೇವೆ ಅಂಥದ್ದೇ ಒಂದು ಪ್ರಾರ್ಥನಾ. ಒಂದು ಮಸೀದಿಯನ್ನು ನೂತನವಾಗಿ ಇವತ್ತು ನಿರ್ಮಾಣ ಮಾಡಿಕೊಂಡು ಅದರ ಮೂಲಕ ಒಂದು ಸಮಾಜಕ್ಕೆ ಕೂಡ ಒಂದು ಒಳ್ಳೆಯ ಸಂದೇಶ ಕೊಡುವ ರೀತಿಯಲ್ಲಿ ನಾವೆಲ್ಲ ಸಂಘಟಿತರಾಗಿ ಬಾಳಿ ಬದುಕಬೇಕಾದಂಥವರು, ಎಲ್ಲ ಧರ್ಮದವರು ಕೂಡ ಪ್ರೀತಿಸಿಕೊಂಡು ಇವತ್ತು ನಮ್ಮ ಈ ಸಂಘಟನೆಯನ್ನು ಕೂಡ ಬೆಳೆಸಬೇಕಾಗಿದೆ. ವಿದೇಶದ ಮಕ್ಕಾ ಮದೀನಾದಲ್ಲಿ ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಮುಸ್ಲಿಂ ಧರ್ಮದಲ್ಲಿ ಕೂಡ ತುಂಬ ರೀತಿಯ ಆಧುನಿಕ ವ್ಯವಸ್ಥೆಯ ಜೊತೆಗೆ ನಮ್ಮ ಜನರಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಅದು ಉದ್ಯೋಗ ಇರ್ಬೋದು ಅಥವಾ ನಮ್ಮ ಬಿಸ್ನೆಸ್ ಇರ್ಬೋದು ವ್ಯಾಪಾರ ಉದ್ದಿಮೆಗಳಿರ್ಬೋದು ಎಲ್ಲವೂ ಕೂಡ ಶ್ರೇಯಸ್ಸಾಗಿ ಸಾಗಬೇಕಾಗಿದೆ. ಅದಕ್ಕೆ ದೇವರ ದಯೆ ಕೂಡ ಬೇಕು. ಆ ದೇವರ ದಯೆಯನ್ನು ಸಂಪಾದಿಸಿಕೊಂಡು ನಾವು ಕೂಡ ಕುಟುಂಬ ಜೀವನದಲ್ಲಿ ನಮ್ಮ ಒಂದು ಸೌಹಾರ್ದ ರೀತಿಯಲ್ಲಿ ಬಾಳಿ ಬದುಕಬೇಕಾದಂಥ ಸಂದರ್ಭ ಬಂದಾಗ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ನಿಭಾಯಿಸಿಕೊಂಡು ಈ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ದೇವರ ಆಶೀರ್ವಾದ ಕೂಡ ಬೇಕಾಗಿದೆ. ಆ ಆಶೀರ್ವಾದ ಬೇಡಲಿಕ್ಕೆ ಈಗಾಗಲೇ ಹಿರಿಯ ಧರ್ಮಗುರುಗಳೆಲ್ಲ ನಮಗೆ ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದಾರೆ. ಅವರ ಅನುಭವದ ಮೂಲಕ ಸಮಾಜದಲ್ಲಿ ಏನೆಲ್ಲ ಒಳ್ಳೆಯ ಕೆಲಸ ಆಗ್ತದೆ ಅದಕ್ಕೆ ದೇವರ ದಯೆ ಕೂಡ ಬೇಕಂತ ಹೇಳ್ತಾರೆ. ಅಂಥ ಎಲ್ಲ ಮೂಲ ಆಶೀರ್ವಚನವನ್ನು ನಮ್ಮ ಧರ್ಮಗುರುಗಳು ಇದರ ಮಸೀದಿಯ ತಂಗಲ್ದವರಿರ್ಬೋದು ಬೇರೆ ಬೇರೆ ಜನರು ಕೂಡ ಇದನ್ನು ನೆರವೇರಿಸಿಕೊಡ್ತಾರೆ. ಇವತ್ತು ವೇದಿಕೆಯ ಅಹಮ್ಮದ್ ನಬೀಲ್ ಬರ್ಕಾತಿ ಬೆಂಗಳೂರಿನವರು, ಅಹಮ್ಮದ್ ಶಿಹಾನ್ ಮಂಗಳೂರಿನವರು, ಮಶೂಬ್ ಶಿರ್ವ ಅದೇ ರೀತಿಯಲ್ಲಿ ದುವಾ ಆಶೀರ್ವಚನೆ ಮಾಡಲಿಕ್ಕೆ ಬಂದಿರುವಂಥ ಸಯ್ಯದ್ ಜವಾದ್ ತಂಗಲ್ದವರು ಉಳ್ಳಾಲ, ಹೀಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಮಸೀದಿಯವರು ಇದರ ಒಂದು ಆಶೀರ್ವಚನೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಪಾಲ್ಗೊಳ್ಳಿಕ್ಕೆಲ್ಲ ಬಂದಿದ್ದಾರೆ. ಯುವಜನಾಂಗಕ್ಕೆ ಕೂಡ ಒಳ್ಳೆಯ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಆ ಸಂದೇಶದ ಮೂಲಕ ನಮ್ಮ ಯುವಜನಾಂಗ ಕೂಡ ಏನಾದರೂ ಪ್ರತಿ ಸಮಾಜದಲ್ಲಿ ಕೂಡ ಒಂದೆರಡು ಪರ್ಸೆಂಟ್ ಜನರು ಸ್ವಲ್ಪ ದಾರಿ ತಪ್ಪಿ ಬೇರೆ ಬೇರೆ ಚಟುವಟಿಕೆ ತೊಡಗಿರ್ಬೋದು. ಅಂಥವರಿಗೆ ಇಂಥ ಒಂದು ಮಸೀದಿಯ ಧರ್ಮದ ಪ್ರಾರ್ಥನೆ ಜೊತೆಗೆ ನಮ್ಮ ಯುವಜನಾಂಗವನ್ನು ಕೂಡ ತಿದ್ದಿ ತೀಡುವಂಥ ಒಳ್ಳೆಯ ಕೆಲಸ ಇಂಥ ಒಂದು ಧಾರ್ಮಿಕ ಸಮ್ಮೇಳನದ ಮೂಲಕ ಆಗ್ತಾ ಇದೆ. ಅದನ್ನು ತಾವೆಲ್ಲ ಪರಿಪಾಲಿಸಿಕೊಂಡು ಹಿರಿಯರ ಆಶೀರ್ವಾದ ಯುವಕರ ಸಂಘಟನಾತ್ಮಕವಾಗಿ ಕೂಡ ಬೆಳೆದು ಈ ಸಂಘಟನೆ ಇನ್ನಷ್ಟು ಬಲಯುತವಾಗಲಿ ಮತ್ತು ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ
ಇಂಥ ಒಂದು ಪವಿತ್ರ ಪ್ರಾರ್ಥನಾ ಮಂದಿರದಲ್ಲಿ ಬಂದಿರುತ್ತೆಲ್ಲ ಸಮಸ್ತ ಬಂಧುಗಳಿಗೆ ಕೂಡ ನನ್ನ ಈ ಒಂದು ಮಸೀದಿಯನ್ನು ನೂತನವಾಗಿ ನಿರ್ಮಾಣ ಮಾಡಿ ಅದರ ಪುಣ್ಯ ಕಾರ್ಯದಲ್ಲಿ ಸಾಕಷ್ಟು ಜನ ದಾನಿಗಳು ಸಹಕಾರ ಕೊಟ್ಟಿರ್ಬೋದು ಅಥವಾ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ಹಿಂದೆ ಕಾಪಲ್ಲಿ ಕಳೆದ ತಿಂಗಳೊಂದು ದಪ್ಪ ಕಾರ್ಯಕ್ರಮಕ್ಕೆ ಕೂಡ ನಾನು ಹೋಗಿದ್ದೆ, ಅಲ್ಲಿ ಭಾಗವಹಿಸಿದ್ದೆ. ಅದರ ಮೊದಲು ಕೂಡ ಮಜೂರು ಮಸೀದಿಯಲ್ಲಿ ಬೇರೆ ಬೇರೆ ಸಂದರ್ಭ ಕೂಡ ಬೇರೆ ಕಾರ್ಯಕ್ರಮಗಳು ಕೂಡ ನಾನು ಪಾಲ್ಗೊಂಡಿದ್ದೆ. ನಿಮ್ಮ ಸಮುದಾಯದ ತುಂಬ ಜನ ಆತ್ಮೀಯರು ಕೂಡ ನಮಗೆ ಪ್ರೋತ್ಸಾಹಿಸಿ ಬೆಂಬಲಿಸಿದ್ದಾರೆ. ಅಂಥ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಕೂಡ ಹಿರಿಯರಾದ ಶಬೀರ್ ಸಾಹೇಬರು, ಅದೇ ರೀತಿಯಲ್ಲಿ ಬುಡನ್ ಸಾಹೇಬರು ಅವರು, ಬೇರೆ ಇತರ ಮಿತ್ರ ಎಲ್ಲ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ